ಗ್ರಾಮ ಪಂಚಾಯಿತಿ ಚುನಾವಣೆಗಳು ಬಂದು ಹೋಗುತ್ತಿವೆಯಷ್ಟೇ ಗ್ರಾಮ ಸ್ವರಾಜ್ ಯೋಜನೆಗಳಂತಹ ಹಲವಾರು ಯೋಜನೆಗಳು ಜಾರಿಗೆ ಬಂದರೂ ಗಡಿಭಾಗದ ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿ ಮಾತ್ರ ಕಾಣುತ್ತಿಲ್ಲ ಇದೀಗ ರಾಜ್ಯದಲ್ಲಿ ಮತ್ತೆ ಗ್ರಾಮ ಪಂಚಾಯಿತಿ ಚುನಾವಣೆ ಬಂದಿದೆ ಆದರೆ ಗಡಿಭಾಗದ ಪಂಚಾಯಿತಿಗಳ ಜನ ಮೂಲಭೂತ ಸೌಕರ್ಯಗಳಿಲ್ಲದೆ ಇನ್ನೂ ಇಂದಿಗೂ ಕೂಡ ಪರದಾಡುತ್ತಿದ್ದಾರೆ ರಾಜ್ಯದ ಗಡಿಗೆ ಹೊಂದಿಕೊಂಡಿರುವ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಕೆಲ ಗ್ರಾಮಗಳಿಗೆ ಅಭಿವೃದ್ಧಿ ಮರೀಚಿಕೆಯಾಗಿದೆ ಇಲ್ಲಿನ ವಣಕನಹಳ್ಳಿ ಹಾಗೂ ಸಮಂದೂರು ಗ್ರಾಮ ಪಂಚಾಯಿತಿಗಳು ಕರ್ನಾಟಕ ಹಾಗೂ ತಮಿಳುನಾಡಿನ ಗಡಿಯಲ್ಲಿವೆ ವಣಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೋಲೂರು ತೆಲಗರಹಳ್ಳಿ ಗೊಲ್ಲಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳಿವೆ ಈ ಗ್ರಾಮಗಳಿಗೆ ರಸ್ತೆ ಬೀದಿದೀಪ ಚರಂಡಿ ವ್ಯವಸ್ಥೆ ಇಲ್ಲದೆ ಜನ ಪರದಾಡುತ್ತಿದ್ದಾರೆ ಇವತ್ತು ಪಂಚಾಯಿತಿ ಚುನಾವಣೆ ಬಂದಿದೆ ಗ್ರಾಮ ಪಂಚಾಯಿತಿ ಚುನಾವಣೆಗಳು ಎಲ್ಲ ಕಡೆ ಬಂದಂಗೆ ಈ ನಮ್ಮ ಪಂಚಾಯಿತಿಗೂ ಬಂದಿದೆ ಈ ಪಂಚಾಯಿತಿಯಲ್ಲಿ ಆಗಿರತಕ್ಕಂತ ಅಭಿವೃದ್ಧಿ ಬಗ್ಗೆ ನನಗೆ ನಗು ಬರ್ತದೆ ಮತ್ತು ಏನೋ ಒಂದಸಲ ವ್ಯಂಗ್ಯವಾಗಿ ಮಾತಾಡುವಂತ ಪರಿಸ್ಥಿತಿ ಆಗಿಬಿಟ್ಟಿದೆ ಕಾರಣ ಏನಪ್ಪ ಅಂದ್ರೆ ನಾನು 3 ವರ್ಷಗಳಿಂದ ಮೀಡಿಯಾದಲ್ಲಿ ಒಂದ ಸಲ ಹೇಳಿದೆ ನಾವು ತಮಿಳುನಾಡಿಗೆ ಹೋಗ್ಬಿಡ್ತೀವಿ ಅಂತ ಬೆಂಗಳೂರು ನಗರ 42 ಕಿಲೋಮೀಟರ್ ಇರತಕ್ಕಂತ ಈ ಹಳ್ಳಿ ಒಂದ ಸತಿ ಒಳಗಡೆ ಹೋಗಿ ಬನ್ನಿ ನೀವು ನೋಡಿ ಗುಂಡಿಗಳು ಇನ್ಫ್ರಾಸ್ಟ್ರಕ್ಚರ್ ಕೆಲಸ ಆಗಿಲ್ಲ ರಸ್ತೆಗಳಾಗಿಲ್ಲ ಗಡಿ ಅಭಿವೃದ್ಧಿ ಯೋಜನೆಯಲ್ಲಿ ಕೋಟ್ಯಾಂತರ ರೂಪಾಯಿ ಕೊಡ್ತಾರೆ ದೇಶದಲ್ಲಿ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಮತ್ತು ರಾಷ್ಟ್ರ ಸರ್ಕಾರಗಳು ಆ ಗಡಿ ಅಭಿವೃದ್ಧಿ ಯೋಜನೆಯಲ್ಲಿ ನಮ್ಮ ಪಂಚಾಯತಿನ ತಗೊಳ್ಳಿಲ್ಲ ಬರೀ ಸೋಲೂರು ಒಂದೇ ಅಲ್ಲ ಇಡೀ ಮನಸನಹಳ್ಳಿ ಪಂಚಾಯತಿ ಕರ್ನಾಟಕದಲ್ಲಿ ಇಷ್ಟೊಂದು ಕೀಳ್ಮಟ್ಟದಲ್ಲಿ ಇದೆ ಅಂತಂದ್ರೆ ಬೇರೆ ಯಾವ ಪಂಚಾಯತಿನೂ ಇಲ್ಲ ಅಂತ ನನಗೆ ಅನಿಸುತ್ತೆ ಈ ಪಂಚಾಯತಿನ ಬಹಳ ಕಳಗಣಿಸ್ಬಿಟ್ಟವ್ರೆ ದುಃಖ ಆಗ್ತದೆ ಮತ್ತು ಇನ್ನೊಂದು ಕಡೆ ನಗು ಬರ್ತದೆ ಯಾಕಂದರೆ ನಾವು ತಮಿಳ್ನಾಡಿಗೆ ಹೋದರೆ ಏನು ತಪ್ಪು ಇಲ್ಲೇ ಒಂದು ಬಾರ್ ಇದೆ ತಮಿಳ್ನಾಡು ಅಲ್ಲಿ ಹೋದರೆ ಎಲ್ಲ ಸೌಕರ್ಯ ಮಾಡಿಕೊಡ್ತಾರೆ ಇಂಥ ಪರಿಸ್ಥಿತಿಯಲ್ಲಿ ನಾವು ಶಾಲೆ ಇಲ್ಲ ಕುಡಿಯೋ ನೀರು ವ್ಯವಸ್ಥೆ ಇಲ್ಲಿ ಇನ್ನೂ ಆಗಿಲ್ಲ ಆಮೇಲೆ ಅಯ್ಯಪ್ಪ ಇವರು ಶಾಸಕರು ಹೊಸದಾಗಿ ಬಂದವರು 7 ವರ್ಷ ಆಯಿತು 6 ವರ್ಷ ಆಯಿತು 7 ವರ್ಷ ಆಯಿತು ಒಂದು ಕೆಲಸ ಒಂದು ಸ್ವಲ್ಪ ಏನೋ ಬಂದರೂ ಅದು ಬೇಕಾದಷ್ಟು ಅದೆಷ್ಟೋ ಆ ಸ್ಕೀಮ್ ನಾನು ತಿಳ್ಕೊಳ್ಳಿಲ್ಲ 25 ಲಕ್ಷನೋ 30 ಲಕ್ಷನೋ ಕೊಟ್ಟಿರ್ಬೋದು ಇಲ್ಲೊಂದು 7-8 ಲಕ್ಷ ಕೆಲಸ ಮಾಡಿಲ್ಲ ಅಲ್ಲೆಲ್ಲ ಸ್ವಲ್ಪ ಸಿಮೆಂಟ್ ತೋರಿಸ್ಬಿಟ್ಟು ಹೋಗ್ಬಿಟ್ರು ಏನೋ ಬಿಲ್ ಮಾಡ್ಕೊಳ್ತಾರೆ ಅವ್ರು ಬದುಕೋದಾರಿ ನೋಡ್ತಾರೆ ಈ ರಸ್ತೆನೊಂದು ಸಲ ನೋಡಿ ಸಹ ಹೋಗ್ಬಿಟ್ಟು ಎಷ್ಟು ಗಾಡಿಗಳು ಬಿದ್ದವೋ ನಾವು ಓಡಾಟ ಮಾಡೋದೇ ಬಿಟ್ಬಿಟ್ವಿ ಈ ರಸ್ತೆಯಲ್ಲಿ ಈ ಕಡೆ ಅಂದರೆ ಇಷ್ಟೊಂದು ಕಡೆ ಮಾಡೋದ ಗಡಿನ ಪ್ರತಿಯೊಂದಕ್ಕೂ ಚಳುವಳಿ 28 ವರ್ಷಗಳಿಂದ FPW ಆಫೀಸ್ ಹೋಗಿ ಭಾನುವಾರ ಮುತ್ತಿಗೆ ಹಾಕ್ಬಿಟ್ವಿ ಗೊತ್ತಿಲ್ಲದೆ ಡೇಟು ಈಗ ಈ MLA ಸಾಹೇಬರು ಬಂದು ಇಷ್ಟು ಮಾತ್ರ ಮಾಡಿದ್ದಾರೆ ನಾವು ವೈಯಕ್ತಿಕವಾಗಿ MLA ಬಗ್ಗೆ ಕೋಪ ಇಲ್ಲ ನಮಗೆ ಸಾಮೂಹಿಕವಾಗಿ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಕೋಪ ಇದೆ ತುಂಬ ಕೋಪ ಇದೆ ಯಾಕಂದರೆ ಅವರು ಅದೇನು ಮಾಡ್ತಾರೋ ನಮಗೊಂದು ಅರ್ಥ ಆಗ್ತಾ ಇಲ್ಲ ಇಷ್ಟು ಕೋಟಿ ರಿಲೀಸ್ ಆಯಿತು ಅಷ್ಟು ಕೋಟಿ ರಿಲೀಸ್ ಆಯಿತು ಕೊಟ್ಟುಬಿಟ್ಟೆ ಅಂತೆಲ್ಲ ಸಿದ್ದರಾಮಯ್ಯನೆಲ್ಲ ಕರ್ಕೊಂಬಂದು ತೋರಿಸೋದು ಅದೇನು ಮಾಡ್ತಾರೋ ಅರ್ಥ ಆಗಿಲ್ಲ ಈ ಒಂದು ಮನೆ ಕೊಟ್ಟಿಲ್ಲ ಸರ್ ಸ್ವಾಮಿ ನೀವು ವಿಚಾರ ಮಾಡಿ ಪಂಚಾಯತ್ ಆಫೀಸ್ಗೆ ಹೋಗಿ ಒಂದು ಮನೆ ಕೊಟ್ಟಿಲ್ಲ ಈ ಪಂಚಾಯತಲ್ಲಿ ಒಂದೇ ಒಂದು ಸ್ಕೀಮ್ ಆಗಿಲ್ಲ 1 ರೂಪಾಯಿ ಅನುದಾನ ಇಲ್ಲ ಇರ್ತೀವಿ ನಾನು ಬದುಕಿರೋ ಅಷ್ಟೊತ್ತಿಗೆ ಸಾಧ್ಯವಾದರೆ ಊರನ್ನ ಶಿಫ್ಟ್ ಮಾಡ್ಕೊಂಡಂಗೆ ನನ್ನಿಂದ ಬರೋ ರೆಸ್ಟೋರೆಂಟ್ ಬರಲಿ ದೇಶದಲ್ಲಿ ಬದುಕಬೇಕು ಆ ತಮಿಳ್ನಾಡಲ್ಲಿ ಹೋಗಿ ಬದುಕ್ಬಿಡ್ತೀವಿ ಅಷ್ಟೇ ಅದರಲ್ಲಿ ಸೋಲೂರಲ್ಲಿ 50th ಹೇಳಿದ್ದು ನಾನು 50th 71ನೇ ಸೋಲೂರು ಗಡಿಯಲ್ಲಿರ್ತಕ್ಕಂಥದ್ದು ಕೊಟ್ಟುಬಿಡಿ ಅಂತೇಳಿ ಇವ್ರ ಕಾಲದಲ್ಲಿ ಆರ್ಡರ್ ಮಾಡಿಸ್ಕೊಂಬಂದಿವಿ ನಾವು ಧರಣಿ ಮಾಡಿ ಆ ಅಪ್ಪ ಇಟ್ಕೊಂಡು ಕೂತವ್ರೆ ತಹಸೀಲ್ದಾರರು ಅದೇನು ಅವ್ರ ಮನಸ್ಸಲ್ಲಿ ಇದೆಯೋ ಸಮಥಿಂಗ್ ಬಗ್ಗೆ ನಾನು ಮಾತಾಡಬಾರ್ದು ಅವರು ಕೊಟ್ಟಿಲ್ಲ ಇನ್ನೇನು ರಿಟೈರ್ಡ್ ಸ್ಟೇಜು ಈ ರೀತಿ ಎಲ್ಲದರಲ್ಲೂ ನಮ್ಮನ್ನು ಕಳಗಣಿಸ್ಬಿಟ್ಟವ್ರೆ ಬಡವ್ರಿಗೆ ಅಕ್ಪತ್ರ ಕೊಡದೆ ಇರತಕ್ಕಂಥ ಈ ಸನ್ನಿವೇಶದಲ್ಲಿ ನೊಂದ್ಕೊಂಡು ಹೇಳ್ತೀನಿ ಈ ಸಾರಿ ಬರಲಿ ಯಾರು ಬರ್ತಾರೋ ಓಟ್ ಕೇಳೋದಕ್ಕೆ ಬರೀ ಪಂಚಾಯತಿದೆಲ್ಲ ಯಾವುದಕ್ಕೂ ಓಟ್ ಹಾಕ್ಸೋದಕ್ಕೆ ನಾವು ಗ್ರಾಮಸ್ಥರೆಲ್ಲ ಮಾತಾಡಿದ್ದೀವಿ ಬಿಡೋಲ್ಲ ಅವ್ರಿಗೆ ಬಹಿಷ್ಕಾರ ಹಾಕ್ತೀವಿ ಬಹಿಷ್ಕಾರ ಹಾಕೋದೇನು ಒಳಕ್ಕೆ ಸೇರಿಸಲ್ಲ ಓಟ್ ಹಾಕೋಕ್ಕೂ ಹೋಗಲ್ಲ ನಾವು ಸರ್ಕಾರ ಸರಿಯಾಗಿ ಇತ್ತ ಗಮನ ಹರಿಸದ ಕಾರಣ ಇಲ್ಲಿನ ಮಕ್ಕಳು ಓದಲು ಈಗಲೂ ಕಿಲೋಮೀಟರ್ ಗಟ್ಟಲೆ ನಡೆದು ಹೋಗಬೇಕಿದೆ ಇನ್ನು ಗಡಿ ಗ್ರಾಮಗಳಲ್ಲಿ ಕುಡಿಯುವ ನೀರಿಗೆ ಜನರ ಆಹಾಕಾರ ಹೇಳತೀರದು ನೀರಿಗಾಗಿ ಇಲ್ಲಿನ ಜನ 10-12 ದಿನ ಕಾಯಬೇಕಾಗಿದೆ ತಿಂಗಳಿಗೆ 3-4 ಬಾರಿ ಮಾತ್ರ ನೀರು ಸರಬರಾಜು ಮಾಡಲಾಗುತ್ತಿದೆ ಚುನಾವಣೆ ವೇಳೆ ಮಾತ್ರ ಈ ಗ್ರಾಮಗಳತ್ತ ಬರುವ ಜನಪ್ರತಿನಿಧಿಗಳು ನಂತರ ಈ ಗ್ರಾಮಗಳಿಗೆ ಸುಳಿಯುವುದೂ ಇಲ್ಲ
ಹಾಗಾಗಿ ಇಲ್ಲಿನ ಜನ ತಮಿಳುನಾಡಿನತ್ತ ಮುಖ ಮಾಡುತ್ತಿದ್ದಾರೆ. ಅನೇಕಲ್ ತಾಲೂಕು ಕೂಡ ಗಡಿ ಪ್ರದೇಶದ ತಮಿಳುನಾಡು ಪ್ರದೇಶಕ್ಕೆ ಹೊಂದಿಕೊಂಡಿರುವಂಥ ಪ್ರದೇಶ. ಸಮಂದೂರು ಮತ್ತು ಒಣಗನಹಳ್ಳಿ ಗ್ರಾಮ ಪಂಚಾಯಿತಿ ಗಡಿ ಪ್ರದೇಶದಲ್ಲಿ ಇರೋದರಿಂದ ಯಾವುದೇ ಥರ ಗಡಿ ಅಭಿವೃದ್ಧಿಗೆ ಆಗ್ತಾ ಇಲ್ಲ. ತಮಿಳುನಾಡು ಗಡಿಗೆ ಒಂದು ರಸ್ತೆ ಅಭಿವೃದ್ಧಿ ಕಾಮಗಾರಿ ನಡೀತಾ ಇದೆ. ಅದೇ ರೀತಿ ಆನೇಕಲ್ಲಿಂದ ಹೊಸೂರು ರಸ್ತೆಗೆ ಒಂದು ರಸ್ತೆ ಅಭಿವೃದ್ಧಿ ಕಾಮಗಾರಿ ನಡೀತಾ ಇದೆ. ಸಂಪೂರ್ಣವಾಗಿ ಕಳಪೆ ಕಾಮಗಾರಿ, ಗುಣಮಟ್ಟ ಇಲ್ಲ. ಭಾಳ ಪ್ರಮುಖವಾಗಿ ಟೆಂಡರ್ ಆಗಿದೆ, ತುಂಬ ಜನ ಆ ಸಂಪೂರ್ಣವಾಗಿ ಆ ಸಮಯಕ್ಕೆ ಸರಿಯಾಗಿ ರಸ್ತೆಗಳನ್ನು ಮಾಡದೇ ಇರೋಂಥ ಕಾರಣ ಇವತ್ತು ಅಪಘಾತಗಳಿಂದ ಗುಂಡಿಗಳಿಂದ ಇವತ್ತು ಜನರು ದಿನ ಅಂತಾರಾಜ್ಯ ಇವತ್ತು ರಸ್ತೆಗಳಾಗಿರೋ ಕಾರಣಕ್ಕಾಗಿ ಅನೇಕ ವೆಹಿಕಲ್ಲು ಜನರು ಜನಜಂಗುಳಿ ದುಡಿಯುವಂಥ ಕಾರ್ಮಿಕರು ಗಾರ್ಮೆಂಟ್ಸ್ ಕಾರ್ಮಿಕರು ಎಲ್ಲರೂ ಪ್ರತಿನಿತ್ಯ ಬಂದು ಹೋಗೋದರಿಂದ ಇವತ್ತು ಆ ರಸ್ತೆಗಳಿಗೆ ಇವತ್ತು ಸಂಪೂರ್ಣವಾದಂಥ ಗುಣಮಟ್ಟದ ರಸ್ತೆಗಳು ಇವತ್ತು ಕಾಣಲಾರ್ದಂಗೆ ಆಗೈತೆ. ಇವತ್ತು ನಾಮಕೋಸ್ತೆ ಇವತ್ತು ಕಾವೇರಿ ನೀರು ಆನೇಕಲ್ ನಗರಕ್ಕೆ ಮೊನ್ನೆ ಇತರೆ ಎಲ್ಲ ಗ್ರಾಮ ಪಂಚಾಯತಿಗೆ ಕೂಡ ನೀವು ಕೊಡ್ತೀನಿ ಅಂತೇಳಿ ಸುಳ್ಳು ಭರವಸೆಗಳನ್ನು ಕೊಟ್ಟು ಇವತ್ತು ಆ ಕಾವೇರಿ ನೀರನ್ನು ಇವತ್ತು ಆನೇಕಲ್ ನಗರಕ್ಕೆ ಮತ್ತು ಈ ಸುತ್ತಮುತ್ತಲಿನ ಗ್ರಾಮ ಪಂಚಾಯತಿಗಳಿಗೆ ಗಡಿ ಪ್ರದೇಶಗಳಿಗೆ ಇವತ್ತು ನಾವು ಮರುಮಾಚಿ ಆಗಿದೆ. ಜನರಿಗೆ ಸಿಗ್ತಾ ಇಲ್ಲ, ಬರೀ ಚುನಾವಣೆ ಸಂದರ್ಭಗಳಲ್ಲಿ ಮಾತ್ರ ಭರವಸೆ ಕೊಡ್ತಾ ಇದ್ದಾರೆ. ಇವತ್ತು ಮತ್ತೆ ಚುನಾವಣೆಗಳು ಗ್ರಾಮ ಪಂಚಾಯತಿ ಸ್ಥಳೀಯ ಚುನಾವಣೆಗಳು ಬಂದಿದ್ದಾವೆ, ಈಗಲೂ ಕೂಡ ಭರವಸೆಗಳು ಮಾತ್ರನೇ ಜನರಿಗೆ ಇವತ್ತು ನಿರೀಕ್ಷೆ ಇದೆ. ಇವತ್ತು ಇಂಥ ಶಾಶ್ವತವಾದಂಥ ಕುಡಿಯುವ ನೀರು ರಸ್ತೆ ಮತ್ತು ಇತರೆ ನಾಗರಿಕ ಸೌಲಭ್ಯಗಳು ಇವತ್ತು ಈ ಗಡಿ ಗ್ರಾಮದಲ್ಲಿ ವಂಚಿತರಾಗಿದ್ದಾರೆ. ಆದ್ದರಿಂದ ಇಂಥ ಅಭಿವೃದ್ಧಿ ಬಗ್ಗೆ ಯಾವುದೇ ಜನಪ್ರತಿನಿಧಿಗಳು ಗಮನ ಹರಿಸ್ತಾ ಇಲ್ಲ. ಅವರಿಗೆ ಬೇಕಾಗಿರುವಂತಹ ಇವತ್ತು ಈ ಜನ ಈಗಾಗಲೇ ಗೆದ್ದಿರುವಂಥ ಜನಪ್ರತಿನಿಧಿಗಳು ಭಾಳ ಎಲ್ಲ ರಸ್ತೆ ಅಭಿವೃದ್ಧಿಗಳಂತೇಳಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಬರಬೇಕಾಗಿರೋಂಥ ಅನುಕೂಲಗಳು ಬಂದ ನಂತರ ಅದನ್ನು ವೀಕ್ಷಣೆ ಮಾಡುವಂಥದ್ದು, ಅದರ ಗುಣಮಟ್ಟವನ್ನು ಪ್ರಶ್ನೆ ಮಾಡುವಂಥ ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ. ಹಾಗಾಗಿ ಈ ಮುಂದೆ ಜನೆಲ್ಲ ಜನಪ್ರತಿನಿಧಿಗಳು ನಾಗರಿಕರು ಏನು ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವ್ರ ಕಮಿಷನ್ ಅವ್ರು ಸೇರಬೇಕಾಗಿರೋಂಥ ಬಾಬತ್ತು ಸೇರಿದ್ಮೇಲೆ ಅಲ್ಲಿ ಗುಣಮಟ್ಟದ ಬಗ್ಗೆ ಇವರು ಯಾರೂ ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. ಚುನಾಯಿತ ಪ್ರತಿನಿಧಿಗಳು ಶಾಸಕರು ಇರ್ಬೋದು, ಈ ಬೇರೆ ಎಲ್ಲ ಇದಕ್ಕೆ ಸಂಬಂಧಪಟ್ಟಂಥ ಜಿಲ್ಲಾ ಪಂಚಾಯಿತಿ ಎಲ್ಲರೂ ಕೂಡ ಇದನ್ನು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಅದಕ್ಕೆ ಇದು ಸಮರ್ಪಕವಾಗಿ ಈ ಗಡಿ ಅಭಿವೃದ್ಧಿಯಲ್ಲಿ ಕುಡಿಯುವ ನೀರು ಮತ್ತು ರಸ್ತೆ ಇತರೆ ನಾಗರಿಕ ಸೌಲಭ್ಯಗಳು ಸಿಗಬೇಕು ಅಂತೇಳಿ ನಾಗರಿಕರ ಪರವಾಗಿ ನಾವು ಒತ್ತಾಯನ್ನು ಮಾಡ್ತೇವೆ. ಈಗ ಮತ್ತೆ ಗ್ರಾಮ ಪಂಚಾಯಿತಿ ಚುನಾವಣೆ ಎದುರಾಗಿದ್ದು ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಎಲ್ಲಾ ಪಕ್ಷಗಳು ಜನರ ಬಳಿ ಮತ ಕೇಳಲು ಸಿದ್ಧರಾಗುತ್ತಿದ್ದಾರೆ. ಆದರೆ ಜನ ಈ ಬಾರಿಯ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ಬಹಿಷ್ಕರಿಸಲು ಮುಂದಾಗಿದ್ದಾರೆ. ಮಾಜಿ ಸಚಿವ ಹಾಗೂ ಚಿತ್ರದುರ್ಗ ಲೋಕಸಭಾ ಸಂಸದರಾದ ಎ ನಾರಾಯಣಸ್ವಾಮಿಯವರು ಈ ಬಗ್ಗೆ ಪ್ರತಿಕ್ರಿಯಿಸಿದ್ದು, ಮುಂದಿನ ದಿನಗಳಲ್ಲಿ ಗಡಿ ಗ್ರಾಮದ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದಿದ್ದಾರೆ. ಅಲ್ಲ, ಖಂಡಿತವಾಗ್ಲೂ ಸರ್, ನಾನು ಊರ್ ಯಾವುದೇ ಊರಲ್ಲಿ 100-80% ಆನೇಕಲ್ ತಾಲೂಕಲ್ಲಿ ಶಾಲೆ ಇರ್ಬೋದು, ರಸ್ತೆ ಇರ್ಬೋದು, ಮಿನಿ ಟ್ಯಾಂಕ್ ಇರ್ಬೋದು, ಓಟ್ ಟ್ಯಾಂಕ್ ಇರ್ಬೋದು, ಅಂಗನವಾಡಿ ಇರ್ಬೋದು, 90% ಇದೆ. ಸೈಟ್ಗಳು 100-90% ಇದೆ. ಆದರೆ ಇಂಡಸ್ಟ್ರಿಯಲೈಸ್ ಆಗಲಿಲ್ಲ. ಸಂಬಂಧೂರು ಮತ್ತು ಹಿಂಡ್ವಾಡಿ ಭಾಗದಲ್ಲಿ ಇಂಡಸ್ಟ್ರಿಯಲೈಸ್ ಆಗಲಿಲ್ಲ. ಆ ದಿಕ್ಕಿನಲ್ಲಿ ಈಗ ಸಣ್ಣದಾಗಿ ಪ್ರಾರಂಭ ಆಗಿದೆ. ಹಿಂಡ್ವಾಡಿ ಹತ್ರ ಸಣ್ಣ ಕೈಗಾರಿಕೆಗಳು ಪ್ರಾರಂಭ ಆಗಿದೆ. ಭವಿಷ್ಯದ ದಿನಗಳಲ್ಲಿ ಭಾರತಗಳಲ್ಲಿ ಕೈಗಾರಿಕೆಗಳು ಮಾಡಿದ ಮಾತ್ರ ಅದಕ್ಕೆ ಸೂಕ್ತ ಅನ್ನಿಸ್ತದೆ. ಕೋವಿಡ್ ನಿಯಂತ್ರಣಕ್ಕೆ ಬರ್ತಾ ಇದೆ. ಭವಿಷ್ಯದ ದಿನಗಳಲ್ಲಿ ಖಂಡಿತವಾಗ್ಲೂ ಆ ಭಾಗದಲ್ಲಿ ಡೆವಲಪ್ಮೆಂಟ್ ಮಾಡೋದಕ್ಕೆ ಹೆಚ್ಚು ಗಮನವನ್ನು ಕೊಡಿ. ಈ ಕ್ಷೇತ್ರದಲ್ಲಿ ಇನ್ನೂ ನನಗೆ ಚೂಡೇಳಿ ಬಗ್ಗೆ ಗೊತ್ತಿದೆ. ಅದಷ್ಟೇ ಆಗಿ ನಾನು ಇತ್ತೀಚೆಗೆ ಅಂದ್ಕೊಳ್ತಾ ಇದ್ದೇನೆ, ಸವಾರಿ ಮಾಡಬೇಕು, ಆ ರಸ್ತೆ ಮಾಡಿಕೊಡ್ಬೇಕಂತೇಳಿ. ನಾನು ನೆರಮತಿಯಲ್ಲಿ ಚುನಾವಣೆ ಆಗಲಿ, ಅದಾದಮೇಲೆ ಆ ಜನಕ್ಕೆ ಮೊಟ್ಟ ಮೊದಲ ಬಾರಿಗೆ ರಸ್ತೆ ಕೊಟ್ಟವನು, ಬಸ್ ಕೊಟ್ಟವನು, ಸಾರಿಗೆ ವ್ಯವಸ್ಥೆ ಕೊಟ್ಕೊಂಡು ನನ್ನ ಕಾಲದಲ್ಲಿ ಆ ಊರನ್ನು ಫಾರೆಸ್ಟ್ ಇಲಾಖೆಗೆ ಬಿಟ್ಕೊಡ್ಬೇಕಂತ ಹೇಳಿದಾಗಲೇ ನಿಲ್ಲಿಸಿದ್ದು ನಾವೇ ನಮ್ಮ ಕಾಲದಲ್ಲೇ. ಸ್ಥಳೀಯವಾಗಿ ಗ್ರಾಮಗಳು ಅಭಿವೃದ್ಧಿ ಹೊಂದಿದಾಗ ಮಾತ್ರ ದೇಶದ ಅಭಿವೃದ್ಧಿ ಹೊಂದುತ್ತದೆ ಎನ್ನುವ ಮಾತು ಹೇಳಲು ಮಾತ್ರ ಸೀಮಿತವಾಗಿದೆ. ಒಟ್ಟಿನಲ್ಲಿ ಈ ಬಾರಿಯಾದರೂ ಜನಪ್ರತಿನಿಧಿಗಳು ಹಾಗೂ ಸರ್ಕಾರ ಗಡಿ ಭಾಗದ ಪಂಚಾಯಿತಿಗಳ ಅಭಿವೃದ್ಧಿ ಬಗ್ಗೆ ಕಾಳಜಿ ವಹಿಸುತ್ತಾರಾ ಕಾದು ನೋಡಬೇಕಿದೆ. ಅಂಬರೀಶ್, ಡೆಮಾಕ್ರೆಟಿಕ್ ಟಿವಿ, ಆನೇಕಲ್.